ನಮಗೆ ಜನಾಂಗಕ್ಕೆ ಒಂದು ರೀತಿಯಾಗಿ ಶೋಭೆ ತರ್ತಕ್ಕಂಥದ್ದಲ್ಲ ಅಂತ ನನ್ನ ಮೊದಲನೇ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಜಿಲ್ಲೆಯಲ್ಲಿ ಒಂದು ಕುಲಸರು 1 ಲಕ್ಷ ಚಿಲ್ಲರೆ ಮತದಾರರಿದ್ದೇವೆ. ಇವತ್ತು 1 ಲಕ್ಷ ಚಿಲ್ಲರೆ ಮತದಾರರು ನಾವು ಯಾವುದನ್ನು ಬೇಕಾದ್ರೆ ನಿರ್ಣಯ ಮಾಡಲಿಕ್ಕೆ ನಾವು 5, 6 ತಾಲೂಕುಗಳಲ್ಲಿ ನಾವು ಬದಲಿದ್ದೀವಿ. 1 ಕೋಲಾರ, ಮಾಲೂರು, ಮುಳುಬಾಗಲ್ಲು, ಶ್ರೀನಿವಾಸ್ಪುರ, ಬಂಗಾರಪೇಟೆ. ಬಂಗಾರಪೇಟೆಯಲ್ಲಿ ಅತಿ ಹೆಚ್ಚು ಮತದಾರರು ನಾವು. ಇಂಥ ಒಂದು ಜನಾಂಗವನ್ನ ಸರ್ಕಾರ ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೂ ಈ ಜನಾಂಗವನ್ನ ಈ ಇದರಲ್ಲಿ ಸರ್ಕಾರದಲ್ಲಿ ಗುರುತಿಸತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲ ಜನಾಂಗವನ್ನ ಗುರುತಿಸಿದ್ದಾರೆ. ಇವತ್ತು ಉಪ್ಪಾರವನ್ನು ಗುರುತಿಸಿದ್ದಾರೆ, ಲಂಬಾಣಿಗಳನ್ನು ಗುರುತಿಸಿದ್ದಾರೆ, ಬೇರೆ ಬೇರೆ ಜನಾಂಗವನ್ನು ಗುರುತಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ಇಲ್ಲಿವರೆಗೂ ಸ್ವತಂತ್ರ ನಂತರ ಇಲ್ಲಿವರೆಗೂ ವನ್ನಿ ಕುಲಸ್ಥ ಜನಾಂಗವನ್ನು ಗುರುತಿಸಿದ್ದಿಲ್ಲ. ಇಲ್ಲಿವರೆಗೂ ನಮಗೆ ಸ್ಥಾನಮಾನಗಳಂತೂ ಸರ್ಕಾರದಲ್ಲಿ ಮರೀಚಿಕೆ ಆಗುವಿದೆ. ಅದರಲ್ಲಿ ಏನೋ ಕೇವಲ ಬೆರಳೆಣಿಕೆಯಷ್ಟು ವ್ಯವಸ್ಥೆಯಲ್ಲಿ ನಮ್ಮವರು ಮುಂದೆ ಬರಲಿಕ್ಕೆ ಹೊರಟಾಗ, ಏಕೆಂದರೆ ಅವರು ಬೇರೆ ಪಕ್ಷದವರಲ್ಲ, ಬೇರೆಯಿಂದ ಬಂದವರಲ್ಲ, ಇಲ್ಲಿ ಕೋಲಾರದಲ್ಲಿ ಪ್ರಾಪರ್ ಆಗಿ ಕೋಲಾರದಲ್ಲಿ ಉಳಿದಿರ್ತಕ್ಕಂಥ ನಮ್ಮ ಇವರ ಅಧ್ಯಕ್ಷರು ಇಲ್ಲಿವರೆಗೂ ಈ ಜನಾಂಗವನ್ನು ಮುನ್ನಡೆಸ್ಕೊಂಡು ಬರ್ತಿದ್ದಾರೆ. ಆದರೆ ಇವತ್ತು ಶಾಸಕರು ಏನೋ ಒಂದು ಸಣ್ಣ ಸರ್ಕಾರ ಒಂದು ಸಣ್ಣ ಅವರಿಗೆ ಹುದ್ದೆ ಕೊಟ್ಟಿದೆ ಅಂತ ಈ ರೀತಿಯಾಗಿ ನಡೆಸ್ತಕ್ಕಂಥದ್ದು, ಏಕೆಂದರೆ ಇವತ್ತಿರ್ತಕ್ಕಂಥ ನಮ್ಮ ಜನಸಂಖ್ಯೆ ನಾವೇನು ಕಡಿಮೆ ಅಲ್ಲ. ನಮ್ಮ ಜನಸಂಖ್ಯೆ ಕಂಪೇರ್ ಮಾಡಿದಾಗ ಇವತ್ತು ಪ್ರತಿಭಟನೆ ಮಾಡಿ 1 ದಿವಸಕ್ಕೆ ಪ್ರತಿಭಟನೆ ಮಾಡ್ಬೋದು ನಾವೆಲ್ಲರೂ. ಆದರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅವರ ಜವಾಬ್ದಾರಿ. ಯಾಕಂದರೆ ಅವರು ಇವತ್ತು ಶಾಸಕರಿದ್ದಾರೆ, ಒಳ್ಳೆ ವ್ಯವಸ್ಥೆಯಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ ಜಿಲ್ಲೆಯಲ್ಲಿ ಈ ಜನಾಂಗ ಏನು. ಯಾಕಂದರೆ ಮುಳುಬಾಗಲಲ್ಲಿ ಅವರು ಎಲೆಕ್ಷನ್ ಅಲ್ಲಿ ನಿಂತಿದ್ರು, ಜನಾಂಗ ಕೈ ಹಿಡಿದು ಹೋಗುತ್ತೋ. ಇವತ್ತು ಕೋಣರಲ್ಲೂ ಕೈ ಹಿಡಿದಿದೆ ಜನಾಂಗ. ಅವ್ರು ಅದನ್ನು ಮರಿಬಾರದು. ಯಾರು ಏನು ಇರ್ಬೋದು, ನಿಮ್ಮ ಒಳಗಡೆ ಏನೋ ಇರ್ಬೋದು, ನಿಮ್ಮ ಅಭ್ಯರ್ಥಿ ಯಾರೋ ಇರ್ಬೋದು, ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಅಭ್ಯರ್ಥಿಗಳ ಗತಿ ಏನು, ನಮ್ಮ ವ್ಯವಸ್ಥೆ ಏನು, ನಮ್ಮ ಜನಾಂಗದ ಗತಿ ಏನು, ಇವೆಲ್ಲವನ್ನ ಕೇಳ್ತಕ್ಕಂಥ ವಿಚಾರ ಬಂದಾಗ ಯಾರೂ ಚಕಾರ ಎತ್ತಲ್ಲ. ನಾವುಗಳೇನು ಮಾಡ್ತೀವಿ, ನಾವು ಕೆಲಸ ಮುಗಿದ ಮೇಲೆ ನಮ್ಮ ಜನಾಂಗ ವ್ಯವಸಾಯ ಮಾಡಿಕೊಂಡು ಅವ್ರ ನಿತ್ಯ ಜೀವನಕ್ಕೆ ಹೊರಟುಬಿಡ್ತಾರೆ. ಅಂಥದ್ರಲ್ಲಿ ಏನೋ ಒಂದು ಸರ್ಕಾರ ಕೊಡ್ತಾ ಇದೆ, ಏ ಕೊಡ ಆ ಜನಾಂಗ ಕೊಡಲಿ ಬಿಡಿ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ನೋಡಿ, ಸುಮಾರು 45-50 ವರ್ಷದಿಂದ ಅವ್ರ ಅಣ್ಣ ತಮ್ಮಂದರು ಎಲ್ಲರೂ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದಾರೆ. ಲಕ್ಕೂರಲ್ಲಿ ಅವ್ರ ಅಣ್ಣನ ಮಿಸ್ಸಸ್ಸು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು, ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿದ್ರು, ಎಲ್ಲ ನಡ್ಕೊಂಡು ಬರ್ತೀವಲ್ಲ, ಅವರೆಲ್ಲ ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ಅವರೇನು ಕಾಂಗ್ರೆಸ್ ಬಿಟ್ಟು ಹೋದವರಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಈ ಜನಾಂಗ ಇದೆ, ಅಕಸ್ಮಾತ್ ಈ ಜನಾಂಗ ನಾಳೆ ನನಗೆ ಬೇಕಾಗುತ್ತೆ ಅಂತಕ್ಕಂಥ ಭಾವನೆ ಬರಬೇಕು ಅವರಿಗೆ. ನಾವು ಬಂದು ಏ ನಮ್ಗೆ ಹಿಂಗೆ ಆಯಿತು, ಕಡಿಮೆ ಆಯಿತು, ನಮ್ಮ ತಪ್ಪು ಇದಾಗಿದೆ ಅಂತಕ್ಕಂಥ ಭಾವನೆ ಅಲ್ಲ. ನಮ್ಮನ್ನು ಮರೆತು ಬಿಟ್ರಿ, ಪದೇ ಪದೇ ಚುಚ್ಚತಕ್ಕಂಥದ್ದಲ್ಲ. ಎಲ್ಲರೂ ಅರ್ಥ ಅವ್ರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಶಾಸಕರು ಅವರ ಇತಿಮಿತಿಯಲ್ಲಿ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ಅನ್ಯಾಯ ಮಾಡಬೇಡಿ ಜನಾಂಗಕ್ಕೆ. ಜನಾಂಗಕ್ಕೆ ಅನ್ಯಾಯ ಮಾಡಿದಾಗ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯಲ್ಲಿ ಏರುಪೇರುಗಳಾಗ್ಬೋದು. ಅವತ್ತು ತಾವೆಲ್ಲರೂ ಯೋಚನೆ ಮಾಡಬೇಕಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತೇನು ನಮ್ಮ ಜನಾಂಗಕ್ಕೆ ಒಂದು ರೀತಿ ಅವಮಾನ ಆದಂಗೆ. ಯಾಕಂದರೆ ಕೇಳೋರಿಲ್ಲ, ಮಾಡೋರಿಲ್ಲ, ಯಾರೇ ಯಾರೋ 4 ಜನ ಬರ್ತಾರೆ ಕೇಳ್ಬಿಟ್ಟು ಉತ್ತರ ಹೇಳಿದ್ರೆ ಹೋಗ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಸರ್ಕಾರಗಳಿಗೆ ಬೇಡ. ಈಗ ಅದು ಏನು ಅವರು ಮುಂದಿನ ದಿನಗಳ ಅವ್ರು ಏನು ಸ್ಟೇಟ್ಮೆಂಟ್ ಮುಂದಿನ ಮುಂದುವರ್ಸೋರು ಅದನ್ನ ನೋಡ್ಕೊಂಡು ನಮ್ಮ ಹೋರಾಟ.